ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಬಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲಿ ಗಂಟಲು ನೋವು ಬಂದಾಗ ಮನೆಯಲ್ಲೇ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಇದನ್ನು ನಾನು ಹೇಳಿರೋದನ್ನು ಮಾಡಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇದು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಮತ್ತೆ ನಿಮ್ಗೆ ಗಂಟಲು ನೋವು ವಾಪಸ್ ಬರೋದೇ ಇಲ್ಲ. ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ಒಂದು ಗ್ಲಾಸಷ್ಟು ನೀರು ತೆಗೆದುಕೊಂಡಿದ್ದೀನಿ. ಇದನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ಬಾಯ್ಲ್ ಮಾಡಬೇಡಿ, ಅಂದರೆ ಕುದಿಸೋಕ್ಕೆ ಹೋಗಬೇಡಿ. ಜಸ್ಟ್ ಬಿಸಿ ಆಗಬೇಕು. ಪೂರ್ತಿ ತಣ್ಣಗಿರೋದನ್ನು ತಗೊಳ್ಬೇಡಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮನೇಲಿ ಕೊಟ್ಟಿರುವಂಥ ಅರಿಶಿನದ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಇದು ಪುಡಿ ಹೇಗೆ ಮಾಡೋದಂತ ಬೇಕಿದ್ರೆ ನಾನು ಇದ್ರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಕಾದ ನೀರನ್ನು ಅಂದರೆ ಕಾಯಿಸಿರುವಂಥ ನೀರನ್ನು ನಾನು ಈ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಅರಿಶಿನದ ಪುಡಿ ಹಾಕಿಟ್ಟಿದ್ದೀನಿ, ಈ ಗ್ಲಾಸಿಗೆ ಹಾಕ್ತೀನಿ. ಇದನ್ನು ಬ್ರಷ್ ಮಾಡೋಕ್ಕೆ ಮುಂಚೆ ಕುಡಿಬೇಕು. ಮತ್ತು ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.